नमस्कार न्यूज पावगड़ के स्वागत नान अनिल कुमार पावगड़ पावगड़ ताजा सुद्दिगळन्नु नोडलु नम्म चानल सब्स्क्राइब माडि मत्तु जोतेगे लाइक कोडि एस इवत्तिन विशेष सुद्दियन्न इदीग नम्म न्यूज पावगड़दल्लि नीवु वीक्षिसबहुदु पावगड़ तालूकु समग्र सेवाभिवृद्धि ट्रस्ट पावगड़ तालूकिनाद्यंत कळेद केल तिंगळिंद जन मेच्चुव जनपर कार्यगळन्नु माड्ता बर्ता इदे ಇದನ್ನೆಲ್ಲರೂ ತಾವು ಗಮನಿಸಿರ್ತೀರಾ ಅಂತ ನಾನಾದರೂ ಭಾವಿಸುವೆ. ಪ್ರಿಯ ವೀಕ್ಷಕರೇ, ಕಳೆದ ಕೆಲ ತಿಂಗಳುಗಳ ಹಿಂದೆ ಹುಟ್ಟಿಕೊಂಡ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ಅಂದಿನಿಂದ ಇಂದಿನವರೆಗೆ ಜನಪರ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಜನ ಮೆಚ್ಚುವಂತೆ ಮಾಡ್ತಾ ಇದೆ. ಪ್ರಿಯ ವೀಕ್ಷಕರೇ, ನಿಜಕ್ಕೂ ಯಾವುದೇ ರಾಜಕೀಯರಣಿಯೂ ಮಾಡದಂತಹ ಇಷ್ಟೊಂದು ಅದ್ಭುತ ಹಲವು ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್. ನಿಜಕ್ಕೂ ಪಾವಗಡ ತಾಲೂಕಿನಾದ್ಯಂತ ಟ್ರಸ್ಟ್ ಸ್ಥಾಪನೆಯಾದ ದಿನದಿಂದ ಇಂದಿನವರೆಗೂ ಅನೇಕ ಸಮಾಜಪರದ ಕಾರ್ಯಕ್ರಮಗಳನ್ನು ಮಾಡಿದೆ ಟ್ರಸ್ಟ್. ಸ್ಯಾನಿಟೈಸ್ ಮಾಡುವುದರಲ್ಲಿ ಪಾವಗಡ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿತ್ತು. ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ಪಾವಗಡ ತಾಲೂಕಿನ ಬಗ್ಗೆ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಮಾರ್ಗದರ್ಶಕರಾದ ಎಸ್ ಆರ್ ರಾಘವೇಂದ್ರ ಅವರಿಗೂ ಪಾವಗಡ ತಾಲೂಕಿನ ಬಗ್ಗೆ ಅಪಾರವಾದ ಕಾಳಜಿ ಪಾವಗಡದ ಜನರ ಮೇಲಿದೆ. ಡೌನ್ ಆದ ದಿನದಿಂದ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಮಾರ್ಗದರ್ಶಕರು, ಸದಸ್ಯರು, ನಿರ್ದೇಶಕರು, ಅಧ್ಯಕ್ಷರು ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರು ಪಾವಗಡದ ಜನತೆಯ ಬಗ್ಗೆ ಅಪಾರವಾದ ಕಾಳಜಿಯನ್ನಿಟ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಆಗಲಿರುಳೆನ್ನದೆ ತೊಡಗಿಸಿಕೊಂಡಿದ್ದರು. ತಮ್ಮ ಜನಪರ ಸೇವೆಯನ್ನು ಮುಂದುವರಿಸ್ತಾ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿಗಳಾದಂತಹ ಶ್ರೀಮತಿ ದೀಪು ರಾಘವೇಂದ್ರ ಅವರಿಂದ ಇಂದು ಪಾವಗಡ ತಾಲೂಕಿನ ಸಾಸಲಕುಂಟೆ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ನೂರಾರು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಪಾವಗಡ ತಾಲೂಕಿನ ಮದನಕಲ್ಲು ಗ್ರಾಮದ ಎಂಪ್ರೆನ್ಸ್ ಹೈಸ್ಕೂಲ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 350ಕ್ಕೂ ಅಧಿಕ ಮಂದಿಗೆ ಒಂದು ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ವಿಶೇಷವಾಗಿ 35ಕ್ಕೂ ಅಧಿಕ ಅಂಗವಿಕಲರನ್ನು ಆಯ್ಕೆ ಮಾಡಿ ಅವರಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿಗಳಾದ ಶ್ರೀಮತಿ ದೀಪು ರಾಘವೇಂದ್ರ ಅವರು ದಿನಸಿ ಕಿಟ್ಗಳನ್ನು ವಿತರಿಸಿ ಪಾವಗಡ ತಾಲೂಕಿನ ಜನತೆ ಸುರಕ್ಷತೆಯಾಗಿರಬೇಕು ಎಂದು ಅರಿವು ಮೂಡಿಸಿದರು. ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಕೊರೋನಾ ಮೊದಲನೇ ಅಲೆ ಆದಾಗ ಬೆಂಗಳೂರಿನಾದ್ಯಂತ ಸುಮಾರು 24,000 ರೇಷನ್ ಕಿಟ್ಗಳನ್ನ ಸತತ 3 ತಿಂಗಳ ಕಾಲ ನಾವು ಕೊಟ್ಟಿದ್ವಿ. ಈಗ ಎರಡನೇ ಅಲೆ ಆದಾಗ ಪಾವಗಡದಾದ್ಯಂತೆ ಮೂಲೆ ಮೂಲೆಗಳಲ್ಲೂ ನಾವು ಕೂಡ ರೇಷನ್ ಕಿಟ್ಗಳನ್ನ ಕೊಟ್ಟಿದ್ದೀವಿ. ಈ ಕೊರೋನಾ ಎರಡನೇ ಅಲೆ ಸ್ಟಾರ್ಟ್ ಆದಾಗ ಪಾವಗಡದಲ್ಲಿ ನಮ್ಮ ಮೊದಲನೇದಾಗಿ ಟ್ರಸ್ಟ್ ಕಡೆಯಿಂದ ಒಂದು ಆಕ್ಸಿಜನ್ ಆಗ್ಲಿ ಅಥವಾ ಕಾಟ್ಗಳ ಬೆಡ್ಗಳಾಗ್ಲಿ ಪಾವಗಡ ತಾಲೂಕಿಗೆ ಹಸ್ತಾಂತರ ಮಾಡಿದ್ದು ರಾಘವೇಂದ್ರ ಸರ್ ಅವರೇ ಮೊದಲು ಈ ನಿಮ್ಮ ತಾಲೂಕಿಗೆ. ಸೊ ಏನೇ ಜನಗಳ ಕಷ್ಟ ಅಂತ ಬಂದಾಗ ಇಮಿಡಿಯೇಟ್ ನಮ್ಮ ಟ್ರಸ್ಟ್ ಸ್ಪಂದಿಸ್ತಾ ಇದೆ. ಎಷ್ಟೋ ಜನಕ್ಕೆ ಸುಮಾರು 20,000 ಈ ಲಾಕ್ಡೌನ್ ಏಪ್ರಿಲ್ 27 ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನ ತನಕ ನೋಡ್ಕೊಂಡ್ರೆ ನಮ್ಮ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 20,000 ರೇಷನ್ ಕಿಟ್ಗಳನ್ನು ಕೊಟ್ಟಿದ್ದೀವಿ. ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಇದೇ ವೇಳೆ ಪಾವಗಡ ತಾಲೂಕು ಸಮಗ್ರ ಸೇವಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ಕೆ ಮುನಿಸ್ವಾಮಿ ಅವರು ಮಾತನಾಡಿದ್ದಾರೆ. ಕೆಲಸವನ್ನ ಕಳೆದ ವರ್ಷ ಮಾಡಿದ್ವಿ,
ನಾನು ಹೇಳಿದೆ ನಮ್ಮ ಮಾರ್ಗದರ್ಶಕರಿಗೆ ನಮ್ಮ ಟ್ರಸ್ಟ್ನ ಮುಖಾಂತರ ಈ ಸಾರಿ ನಮ್ಮ ಪಾವಗಡದಲ್ಲೇ ಬಂದು ಪಾವಗಡದ 252 ಹಳ್ಳಿಗಳಿದೆ 252 ಹಳ್ಳಿಗಳಲ್ಲಿ ಗುರುತಿಸಿ ಯಾರು ಅತಿ ಹೆಚ್ಚು ಕಷ್ಟದಲ್ಲಿದ್ದಾರೆ ಇವತ್ತು ನಮಗೆ ಗೊತ್ತು ನಿಮಗೆ ಗೊತ್ತು ಸರ್ಕಾರದಿಂದ ಶಕ್ತಿ ಬರುತ್ತೆ ಸೊಸೈಟಿಯಿಂದ ಪಡಿತರ ಬರುತ್ತೆ ಇನ್ನು ಇದೇ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಖಜಾಂಚಿಗಳಾದ ದೀಪು ರಾಘವೇಂದ್ರ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ಕೆ ಮುನಿಸ್ವಾಮಿ ನರಸೇಗೌಡ ಕೊತ್ತೂರು ರಂಗದಾಮಯ್ಯ ಬೆಳ್ಳಿಭಟ್ಲು ಮಧುಸೂದನ್ ತಿಪ್ಪೇಸ್ವಾಮಿ ಚಂದ್ರು ಸುಧೀರ್ ಶಶಾಂಕ್ ಲಕ್ಷ್ಮಣ್ ಕೋಲೆಹಳ್ಳಿ ನಾಗರಾಜು ರವಿ ಮತ್ತಿತರರು ಭಾಗಿಯಾಗಿದ್ದರು ಇದು ಇವತ್ತಿನ ನ್ಯೂಸ್ ಪಾವಗಡದ ಅದ್ಭುತ ಕಾರ್ಯಗಳ ಅನಾವರಣ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕ್ಯಾಮ್ರಾಮ್ಯಾನ್ ಅಜಯ್ ಸುದರ್ಶನ್ ಜೊತೆ ಅನಿಲ್ ಕುಮಾರ್ ಪಾವಗಡ ನ್ಯೂಸ್ ಪಾವಗಡ